ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಕಲಬುರಗಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಕಲಬುರಗಿ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಲಬುರಗಿ ನಗರದಲ್ಲಿರುವ ನಗರೇಶ್ವರ ಶಾಲೆಯಿಂದ ಬೆಳಿಗ್ಗೆ 11:30ಕ್ಕೆ ಬೆಂಬಲಿಗರ ಜೊತೆ ಜಗತ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಬೃಹತ್ ಮೆರವಣಿಗೆಯಲ್ಲಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ರಾಜಶೇಖರ್ ಪಾಟೀಲ್, ರಹೀಂ ಖಾನ್, ಮಾಜಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿದು ಬಂದಿದೆ. ದೇಶದ ವಿರುದ್ಧ ಪಾಕಿಸ್ತಾನ ನಡೆಸುವ ದಾಳಿಗೆ ಪ್ರತ್ಯುತ್ತರ ನೀಡಲು ಭಾರತೀಯ ಸೇನೆ ಸಂಪೂರ್ಣ ಸಿದ್ಧವಿದೆ ಅಂತ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪಂಜಾಬ್ನ ಖೇಮ್ಕರ್ನ ಸೆಕ್ಟರ್ನಲ್ಲಿ ಭಾರತದ ಗಡಿ ಸಮೀಪ ಹಾರಾಟ ನಡೆಸುತ್ತಿದ್ದ ಪಾಕಿಸ್ತಾನದ ಡ್ರೋನ್ ಅನ್ನು ಭಾರತೀಯ ವಾಯುಪಡೆ ಮೊನ್ನೆ ಹಿಮ್ಮೆಟ್ಟಿಸಿತು. ಇದಕ್ಕೆ ಪ್ರತಿಕ್ರಿಯಿಸಿದ ಸೀತಾರಾಮನ್, ಪಾಕಿಸ್ತಾನ ನಡೆಸುವ ದಾಳಿಗಳಿಗೆ ತಕ್ಕ ಉತ್ತರ ನೀಡಲು ನಮ್ಮ ಸೇನಾಪಡೆ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಈಗಾಗಲೇ ಸೇನೆ ತಮಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಮೊನ್ನೆ ಪಾಕಿಸ್ತಾನದ ಡ್ರೋನ್ ಹಿಮ್ಮೆಟ್ಟಿಸಿದೆ, ಇದಕ್ಕೆ ಉದಾಹರಣೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ವಿಲ್ ಬಿ ಸೆವರಲ್ ಟೈಮ್ಸ್ ಟೆರರಿಸ್ ಫ್ರೆಂಡ್ಲಿ ಪೀಪಲ್ ಕ್ಯಾನ್ ಆಲ್ಸೋ ಕ್ಲೇಮ್ ಎವ್ರಿ ಸಚ್ ಅರೆಸ್ಟ್ that it was accompanied by sexual harassment or torture. Likhne wale complaint likhne ke samay ye sab jodenge kyunki usse unko rahat mil sakta hai. Aise amendment se kisko aap madad karne wale ho? Is this right? Is this right in a situation where the armed forces of this country is fighting with their lives to protect this nation from those people who have come in and who are playing like locals sometimes and creating terror among people? What is this amendment's objective? Congress party ke approach doesn't invoke confidence. Upar se main aarop laga rahi hu ki isse armed forces ke manobal bilkul. ಚುನಾವಣೆಗೆ ದಿನ ಹತ್ತಿರವಾಗುತ್ತಿದ್ದಂತೆ ಪ್ರತಿಪಕ್ಷಗಳ ವಾಕ್ಸಮರ ತಾರಕಕ್ಕೇರಿದೆ. ಮೊನ್ನೆ ತಾನೇ ತನ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದ ಕಾಂಗ್ರೆಸ್ ಚುನಾವಣೆಗೆ ಪರದ ಸಿದ್ಧತೆ ನಡೆಸ್ತಾ ಇದೆ. ಆದರೆ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನೇ ಪ್ರಚಾರದ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ತನ್ನ ಚುನಾವಣಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯನ್ನೇ ಟೀಕೆ ಮಾಡತೊಡಗಿದೆ. ನಿನ್ನೆ ಅರುಣಾಚಲ ಪ್ರದೇಶದ ಪಾಸಿಘಾಟ್ನಲ್ಲಿ ನಡೆದ ರ್ಯಾಲಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಅಂತ ವ್ಯಂಗ್ಯವಾಡಿದ್ರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಮೋದಿಯನ್ನು ಟೀಕಿಸಿದೆ. ಮೋದಿ ನಮ್ಮ ಪ್ರಣಾಳಿಕೆಯನ್ನು ನೋಡಿ ಹತಾಶೆಗೆ ಒಳಗಾಗಿದ್ದಾರೆ, ಹಾಗಾಗಿ ಅವರ ಚುನಾವಣಾ ಭಾಷಣದ ವೇಳೆ ನಮ್ಮ ಪ್ರಣಾಳಿಕೆಯನ್ನು ಟೀಕಿಸುತ್ತಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿ ಬಿಜೆಪಿ ಹತಾಶೆಗೆ ಒಳಗಾಗಿರುವುದು ಅವರ ರ್ಯಾಲಿಗಳನ್ನು ನೋಡಿದರೆ ತಿಳಿಯುತ್ತದೆ ಅಂತ ಕಾಂಗ್ರೆಸ್ ವಕ್ತಾರ ರಂದೀಪ್ ಸರ್ಜೇವಾಲಾ ವ್ಯಂಗ್ಯವಾಡಿದ್ದಾರೆ. 5 ವರ್ಷದಲ್ಲಿ ಜನರಿಗೆ ಏನೂ ನೀಡದೆ ಬರೀ ಭಾಷಣನೇ ಮಾಡಿದ್ರು, ಆದರೆ ಕಾಂಗ್ರೆಸ್ ಪ್ರಣಾಳಿಕೆ ದೇಶದ ಜನರ ಧ್ವನಿಯಾಗಿದೆ ಎಂದು ಸರ್ಜೇವಾಲಾ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ತಮ್ಮ ಪ್ರಣಾಳಿಕೆ ಮೋದಿ ಸರ್ಕಾರ ಪರಿಸರದಲ್ಲಿ ಸೃಷ್ಟಿ ಮಾಡಿರುವುದು ಕಪ್ಪು ಹೊಗೆಯನ್ನು ಹೊರಪಡಿಸಿ ಜನರಿಗೆ ಉಸಿರಾಡಲು ಸ್ವಚ್ಛ ಗಾಳಿ ನೀಡಲಿದೆ ಅಂತ ಹೇಳಿದ್ದಾರೆ. ಅಲ್ಲದೆ 2014ರಲ್ಲಿ ಮೋದಿ ನೀಡಿದ್ದ ಪ್ರಣಾಳಿಕೆಯಲ್ಲಿ ಸುಳ್ಳಿನ ಕಂತೆಗಳೇ ತುಂಬಿದವು, ಆದರೆ ಕಾಂಗ್ರೆಸ್ ಜನರಿಗೆ ನ್ಯಾಯ ಒದಗಿಸಲಿದೆ ಎಂದು ಸರ್ಜೇವಾಲಾ ಹೇಳಿದ್ದಾರೆ. ಮುಖ್ಯಮಂತ್ರಿ ರ್ಯಾಲಿ ಕರ್ ರಹೇ ಹೇ ಪಾಸಿ ಘಾಟ್ ಅರುಣಾಚಲ ಪ್ರದೇಶ ಮೇ ಉಸ್ಸೆ ಸಂಬಂಧಿತ ಸಾಮನೆ ಆಯಿ ಹೇ ಐಸಾ ಲಗ್ತಾ ಹೇ ಕೆ ನೋಟ್ ಲೋ ವೋಟ್ ದೋ ಅಭಿಯಾನ್ ಕಿ ಶುರುವಾತ್ ಕಾಲಾಧನ್ ಸೆ ಶುರು ಹೋ ಗಯಿ ಹೇ. ಅರುಣಾಚಲ ಪ್ರದೇಶ ಕೆ ಭಾರತೀಯ ಜನತಾ ಪಾರ್ಟಿ ಕೆ ಮುಖ್ಯಮಂತ್ರಿ ಪೇಮಾ ಖಾಂಡು ಕೆ ಕನ್ವಾಯ್ ಸೆ ಕಲ್ ರಾತ್ 12 ಬಜೆ ಕೆ ಲಗ್ಭಗ್ 180 ಲಾಖ ರೂಪಾಯಿ ಪಕಡಾ ಜಾತಾ ಹೇ. ಸೆನ್ಸೇಷನಲ್ ವಿಡಿಯೋಸ್ ಜೋ ಹೇ, ಸನ್ಸನಿಖೇಜ್ ವಿಡಿಯೋಸ್ ಜೋ ಹೇ ಪೈಸೆ ಕಿ ರಿಕವರಿ ಕೆ ಅಬ್ ವೋ ಸೋಶಲ್ ಮೀಡಿಯಾ ಪರ್ ಔರ್ ದೂಸರೆ ಮಾಧ್ಯಮೋ ಪರ್ ಉಪಲಬ್ಧ ಹೇ. ಉನ್ಸೆ ದೋ ಬಾತೆ ಸಾಫ್ ಹೋತಿ ಹೇ. ಪಹಲಾ ಕೆ ಯೇ ಕಾರ್ಕೇಡ್ ಭಾಜಪ್ಪಾ ಮುಖ್ಯಮಂತ್ರಿ ಪೇಮಾ ಖಾಂಡು ಕಾ ಹೇ. ದೂಸರಾ ಯೇ ರಿಕವರಿ ಇಲೆಕ್ಷನ್ ಕಮಿಷನ್ ಕಿ ಎಕ್ಸ್ಪೆಂಡಿಚರ್ ಆಫೀಸರ್ ಒಬ್ಸರ್ವರ್ ಶ್ರೀಮತಿ ಸ್ಮೃತಾ ಕೌರ್ ಗಿಲ್ ಜಿಸ್ಕಾ ಒಬ್ಸರ್ವರ್ ಕೋಡ್ ಹೇ R26172 ಉನ್ಕಿ ಮೌಜೂದಗಿ ಮೇ ಹೋ ರಹಿ ಹೇ. ಔರ್ ಇತನಾ ಹಿ ನಹಿ, ಪಾಸಿ ಘಾಟ್ ಕಿ ಡಿಪ್ಟಿ ಕಮಿಷನರ್ ಶ್ರೀಮತಿ ಕಿಮಿ ಸಿಂಗ್ IAS
भी वहां मौजूद और वीडियो में दिखाई दे रही हैं। इससे बड़ा कैश फॉर वोट स्कैंडल क्या हो सकता है, क्योंकि रात को 12 बजे रिकवरी होती है और सुबह 10 बजे प्रधानमंत्री नरेंद्र मोदी पासीघाट में रैली का संबोधन इस समय कर रहे हैं। क्या ये पैसा ಪ್ರಧಾನಮಂತ್ರಿ ಕಿ ರ್ಯಾಲಿ ಮೇ ಕಲಬುರಗಿ ರಸ್ತೆ ಮತ್ತು ಬಸ್ ನಿಲ್ದಾಣದ ಬಳಿ ದರೋಡೆಗೆ ಹೊಂಚಾಕಿ ಕುಳಿತಿದ್ದ 5 ಜನ ದರೋಡೆಕೋರರನ್ನು ಬಂಧಿಸುವಲ್ಲಿ ಸೇಡಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರಿಗೆ ಅನುಮಾನಾಸ್ಪದ ರೀತಿಯಲ್ಲಿ ಸಿಕ್ಕಿಬಿದ್ದ 5 ಜನ ದರೋಡೆ ನಡೆಸಲು ಹೊಂಚು ಹಾಕಿದ್ದರು ಎನ್ನಲಾಗಿದೆ. ಸಿಪಿಐ ಮೊಹಮ್ಮದ್ ಫಸಿಯೋದ್ದೀನ್, ಪಿಎಸ್ಐ ಸುನೀಲ್ ಮೂಲಿಮನಿ, ಪ್ರೊಬೇಷನರಿ ಪಿಎಸ್ಐ ಉಪೇಂದ್ರ ಕುಮಾರ್ ನೇತೃತ್ವದಲ್ಲಿ ಪಿಸಿಗಳಾದ ವಿಠಲ್ ರೆಡ್ಡಿ, ಮಲ್ಕಪ್ಪ, ಅಲ್ಲಾ ಬಕ್ಷ್, ಶಿವಕುಮಾರ್ ಮನೋಹರ್ ತಂಡ ದಾಳಿ ನಡೆಸಿದೆ. ಸೇಡಂ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಎಎಸ್ಪಿ ಅಕ್ಷಯ್ ಹಾಕೆ ಸುದ್ದಿಗೋಷ್ಠಿ ನಡೆಸಿದ್ದು, ಅನೇಕ ದಿನಗಳಿಂದ ಪಟ್ಟಣದ ಕೆಲ ಬಡಾವಣೆಗಳಲ್ಲಿ ಕಳ್ಳತನ ಪ್ರಕರಣ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ವಿಶೇಷ ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ. ಒಂದು ತಂಡ ಬೆಳಗಿನ ಜಾವ 3 ಗಂಟೆವರೆಗೆ ಕಾರ್ಯನಿರ್ವಹಿಸಿದರೆ ಮತ್ತೊಂದು ತಂಡ ನಂತರ ಕೆಲಸ ಮಾಡಲಿದೆ. ಈ ನಿಟ್ಟಿನಲ್ಲಿ ಕಳ್ಳತನ ಪ್ರಕರಣಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ದಿಟ್ಟು ನಿರ್ಧಾರ ಕೈಗೊಂಡಿದೆ. ಮಂಗಳವಾರ ತಡರಾತ್ರಿ ದರೋಡೆಗೆ ಹೊಂಚಾಕಿ ಕುಳಿತಿದ್ದ ತಂಡವನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರ ಮೇಲೆ ದರೋಡೆ, ಕಳ್ಳತನ ಮತ್ತು ಕೊಲೆ ಪ್ರಯತ್ನ ಆರೋಪಗಳಿವೆ. ಪಟ್ಟಣದ ಕೆಬಿ ಕಾಲೋನಿಯ ನಿವಾಸಿ ಅಜ್ಜು ಅಹಮದ್, ಅಜರ್ ತಂದೆ ಫಕ್ರುದ್ದೀನ್ ಅಂಡೇವಾಲೆ, ಇನ್ಫೋಸಿಸ್ ಕಾಲೋನಿಯ ನಿವಾಸಿ ಗಣೇಶ್ ತಂದೆ ಮಲ್ಲಿಕಾರ್ಜುನ್ ಸಾತ್ನೂರ್, ಬಸವನಗರ ನಿವಾಸಿ ಸುಲೀಲ್ ತಂದೆ ಚಂದ್ರಪ್ಪ ಅಡಕಿ ಹಾಗೂ ತಾಲೂಕಿನ ಬೆನಕನಹಳ್ಳಿ ನಿವಾಸಿ ಶಿವು ತಂದೆ ಶರಣಪ್ಪ ಮುತ್ತಿಗಿ, ಯಾದಗಿರಿ ಜಿಲ್ಲೆಯ ಕಟಕಿ ಶಾಪುರ್ ನಿವಾಸಿ ಶಂಕರ್ ತಂದೆ ಈರಪ್ಪ ಎಂಬ 5 ಆರೋಪಿಗಳನ್ನು ಬಂಧಿಸಲಾಗಿದ್ದು, ಬಂಧಿತರಿಂದ ಕಟ್ಟಿಗೆ, ರಾಡ್ ಮತ್ತು ಖಾರದ ಪುಡಿ ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ನೋಡಪ್ಪ, ನಾಳೆ ಫೋಟೋ ಬರುತ್ತೆ.